ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ನಮ್ಮ ಜಿಲ್ಲೆಯಲ್ಲಿ ಈಗ ನಮ್ಮ ರಾಜಣ್ಣವರು ಜಿಲ್ಲಾಧ್ಯಕ್ಷ ಆಗಿದ್ದಾರೆ, ಸಿಎಂ ಮುರಳಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, ವಿ ಚಂದ್ರಪ್ಪನವರು ತಾಲೂಕು ಅಧ್ಯಕ್ಷ ಆಗಿದ್ದಾರೆ, ಗ್ರಾಮಾಂತರ ಅಧ್ಯಕ್ಷ ಆಗಿದ್ದಾರೆ, ಚಾಂದ್ ಪಾಷ ಅವರು ಮೈನಾರಿಟಿ ಅಧ್ಯಕ್ಷ ಆಗಿದ್ದಾರೆ, ಚನ್ನಪ್ಪನವರು ತಾಲೂಕು ಟೌನ್ ಅಧ್ಯಕ್ಷ ಆಗಿದ್ದಾರೆ, ಶಂಕರಪ್ಪನವರು ತಾಲೂಕು ಉಪಾಧ್ಯಕ್ಷ ಆಗಿದ್ದಾರೆ, ವಿ ಆನಂದ್ ಅವರು ಸಲಹೆಗಾರ ಆಗಿದ್ದಾರೆ, ಚನ್ನಪ್ಪನವರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ, ಸಿಎಂ ಸುಬ್ರಹ್ಮಣ್ಯ ಅವರು ಕಾರ್ಯದರ್ಶಿ ಆಗಿದ್ದಾರೆ, ಹರಿಕೃಷ್ಣ ಅವರು ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದಾರೆ. ಒಂದು ದೊಡ್ಡ ತಂಡವನ್ನೇ ಕಟ್ಟಿಕೊಂಡು ಇಡೀ ತಾಲೂಕಿನ ಮಧ್ಯಂತ ಕಾಂಗ್ರೆಸ್ ಕಟ್ಟುವಂತ ಕೆಲಸವನ್ನ ನಮ್ಮ ರಾಜಣ್ಣನ ತಂಡ ಮಾಡ್ತಾ ಇದೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ನಾನು ಇವತ್ತು ಉಳ್ಬಾಗಲ ಮುಖಾಂತರನೇ ಫಿಲಂನರಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಕಾಂಗ್ರೆಸ್ ಕಚೇರಿಗೆ ಭೇಟಿ ಮಾಡಬೇಕು. ನಮ್ಮಲ್ಲಿ ಒಂದು ಡೈರೆಕ್ಷನ್ ಇದೆ, ಯಾವುದೇ ರಾಜ್ಯಾಧ್ಯಕ್ಷಗಳು ಯಾವುದೇ ಜಿಲ್ಲೆಗೆ ಹೋಗ್ಲಿ ತಾಲೂಕು ಹೋಗ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡಬೇಕು ಅಂತೇಳಿ ಒಂದು ಡೈರೆಕ್ಷನ್ ಇದೆ. ಹಾಗಾಗಿ ನಾನು ಭೇಟಿ ಕೊಟ್ಟಿದ್ದೇನೆ. ಇವರೆಲ್ಲರೂ ಕೂಡ ನನ್ನನ್ನು ವಿಶೇಷವಾಗಿ ಅಭಿನಂದಿಸಿದ್ದೇನೆ. ಇವ್ರ ಸಂಘಟನೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ. ನಮ್ಮ ಮಾಧ್ಯಮ ಗೆಳೆಯರು ಕೂಡ ನಮ್ಮ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಸರ್ಕಾರದ ಯೋಜನೆಗಳನ್ನು ಈ ತಾಲೂಕಿನ ಜನರಿಗೆ ಹೆಲ್ಪ್ ಆಗಲಿ, ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರಚಾರ ಕೊಡ್ತೀರಿ ಅಂತೇಳಿ ಕೂಡ ನಾನು ಭಾವಿಸಿದೆ. ನಿಮ್ಮೆಲ್ಲರೂ ಕೂಡ ವಂದನೆ. ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಪ್ರಿಯಾರಿಟಿ ಮೇಲೆ ನಾನು ಇವತ್ತು ಬೆಳಿಗ್ಗೆನೂ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮಾತಾಡಿದೆ, ಲಕ್ಷ್ಮೀನಾರಾಯಣ್ಗೆ ನೀವು ಇವರ ಹೆಸರನ್ನ ಶಿಫಾರಸ್ ಮಾಡಬೇಕು ರಾಜಣ್ಣವ್ರದ, ಪ್ಲಸ್ ಅವ್ರು ರಾಜಣ್ಣವ್ರು ಯಾರ್ಯಾರು ಆಕ್ಟಿವ್ ಆಗಿ ಬ್ಲಾಕ್ ಅಧ್ಯಕ್ಷಗಳಿದ್ದಾರೆ, ತಾಲೂಕು ಅಧ್ಯಕ್ಷಗಳಿದ್ದಾರೆ, ಅವ್ರದ್ದೆಲ್ಲ ಲೀಸ್ಟ್ ಕೊಡ್ತಾರೆ, ನೀವೆಲ್ಲ ಸೇರಿಸ್ಬಿಟ್ಟು KPCC ಕೊಡಬೇಕು, ನಾನು ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗೆ ಮಾಡಿ ಅದನ್ನು ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮಲ್ಲಿ ಮೂರು ವಿಭಾಗದಲ್ಲಿ ಕಮಿಟಿ ಮಾಡ್ತಾ ಇದ್ದಾರೆ, ಒಂದು ತಾಲೂಕು ಅಧ್ಯಕ್ಷರು, ಇನ್ನೊಂದು ಜಿಲ್ಲಾ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು. ರಾಜ್ಯದಲ್ಲಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಇರ್ತದೆ, ಜಿಲ್ಲಾ ಮಟ್ಟದ ಅಧ್ಯಕ್ಷರಿಗೆ ಸ್ಟೇಟ್ ರ್ಯಾಂಕ್ ಇರ್ತದೆ, ತಾಲೂಕು ಮಟ್ಟದ ಅಧ್ಯಕ್ಷನಿಗೂ ಕೂಡ ಉಪಾಧ್ಯಕ್ಷನ ರ್ಯಾಂಕ್ ಇರ್ತದೆ. ಅಂದ್ರೆ ಕನಿಷ್ಠ ಒಂದು 25,000 ರೂಪಾಯಿ ಸಂಬಳ ಕೊಟ್ಟು ಕಾರ್ಮಿಕರ ಆರ್ಥಿಕವನ್ನು ಕೂಡ ಸದೃಢ ಮಾಡಬೇಕು, ಅವ್ರಿಗೂ ಕೂಡ ಕೆಲಸವನ್ನು ಕೊಡಬೇಕು, ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಒಂದು ದೊಡ್ಡ 3-tier ಸಿಸ್ಟಮ್ ಮಾಡಿದ್ದಾರೆ. ಏನು ಯೋಜನೆಗಳಿಗಲ್ದೇನೆ ಬೇರೆ ವ್ಯವಸಾಯ ಡಿಪಾರ್ಟ್ಮೆಂಟಲ್ಲಿದೆ, APMCಗಳಲ್ಲಿದೆ, ಹಾಲು ಒಕ್ಕೂಟದಲ್ಲಿದೆ, ಹಾಸ್ಪಿಟಲ್ ಕಮಿಟಿಗಳಿದೆ, ಸುಮಾರು 8,000ಕ್ಕೂ ಹೆಚ್ಚು ಈ ರಾಜ್ಯದಲ್ಲಿ ಬೋರ್ಡ್ ಕಾರ್ಪೊರೇಷನ್ ಸದಸ್ಯರು ಮಾಡಲಿಕ್ಕೆ ಅವಕಾಶ ಇದೆ. ಹಂಗಾಗಿ ನಮ್ಮ ಸರ್ಕಾರ ಎಲ್ಲರನ್ನು ಕೂಡ ಜಿಲ್ಲಾವಾರು, ಆಮೇಲೆ ಅವರ ಇದು ಕ್ಷೇತ್ರವಾರು, ಆಮೇಲೆ ಅವರ ಕಮ್ಯುನಿಟಿ ಶೋಷಿತ ವರ್ಗದ ಪರವಾಗಿ, ಮೈನಾರಿಟಿಗಳ ಪರವಾಗಿ, ಜನರಲ್ಗಳ ಪರವಾಗಿ ಅವೆಲ್ಲವನ್ನು ಕೂಡ ನಾಮಿನಿ ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಆಲ್ರೆಡಿ ಆಗಿದೆ. ಬಹುಶಃ ಚುನಾವಣೆಗಿಂತ ಮೊದಲೇ ಘೋಷಣೆ ಮಾಡಿದ್ರು ಮಾಡ್ಬೋದು, ಇಲ್ಲಾಂದ್ರೆ ಚುನಾವಣಾ ಪ್ರಕ್ರಿಯೆ ಮುಗಿದ ಮೇಲೆ ಆದರೂ ಆಗ್ಬೋದು. ಯಾಕೆಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಬೇಕಾದರೂ ಲೋಕಸಭಾ ಚುನಾವಣೆಯನ್ನು ಅನೌನ್ಸ್ ಮಾಡುವಂಥ ಅವಕಾಶಗಳಿರೋದ್ರಿಂದ ಅದಷ್ಟು ಬೇಗ ಮಾಡ್ತೀವಿ ಅಂತೇಳಿ ಮೊನ್ನೆ ಕೂಡ ತೀರ್ಮಾನ ತಗೊಂಡಿದ್ದಾರೆ. ಸೊ ಹಾಗಾಗಿ ಎನಿ ಮೂಮೆಂಟು ನಮ್ಮ ಕಾರ್ಯಕರ್ತರಿಗೆ ಬೋರ್ಡ್ ಕಾರ್ಪೊರೇಷನ್ ಕೊಡೋದ್ರಲ್ಲಿ ಕಾಂಗ್ರೆಸ್ ಮೊದಲನೇ ಇರ್ತದೆ. ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಮುದಿನಣ್ಣಗೂ ಅಷ್ಟೇ, ನಮ್ಮ ಮೋಹನ್ ಅಣ್ಣಗೂ, ಎಲ್ಲರಿಗೂ ನಮ್ಮ ಸ್ಟೇಟ್ ಇಂದ ಬಂದಿರೋರಿಗೆ ತುಂಬಾ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈಗ ಇನ್ನೊಂದು ವಿಶೇಷವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆರೋಗ್ಯ ತಪಾಸಣಾ ಶಿಬಿರ ಮತ್ತೆ ಉದ್ಯೋಗ ಶಿಬಿರವನ್ನ ಮಾಡ್ತಾ ಇದ್ದೇವೆ. ಉದ್ಯೋಗ ಮೇಳ ಮಾಡಿದ್ರ ಮುಖಾಂತರ ನಾವು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಪ್ರಯತ್ನ ಮಾಡಿದ್ದೇವೆ. ಕೋಲಾರದಲ್ಲೂ ಒಂದು ಡೇಟ್ ಅನ್ನ ನಿಗದಿಪಡಿಸಿ ಒಂದು ಆರೋಗ್ಯ ತಪಾಸಣಾ ಶಿಬಿರ, ಒಂದು ಉದ್ಯೋಗ ಮೇಳವನ್ನ ಮಾಡ್ತೇವೆ. ಕನಿಷ್ಠ 75-80 ಕಂಪ್ನಿಗಳು ಕೂಡ ಬರ್ತಾರೆ, ಅವರು ಅರ್ಹರನ್ನ ನೇರವಾಗಿ ಇಲ್ಲೇ ಆಯ್ಕೆ ಮಾಡಿಕೊಂಡು ಅವತ್ತೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡುವಂತ ಪ್ರಕ್ರಿಯೆಯನ್ನು ಕೂಡ ನಡೆದಿದೆ. ಸುಮಾರು ಒಂದು 9 ಜಿಲ್ಲೆಗಳಲ್ಲಿ ಆಲ್ರೆಡಿ ಮಾಡಿದ್ದೇವೆ. ಕೋಲಾರದಲ್ಲೂ ಕೂಡ ಒಂದು ಸಮಯವನ್ನು ನಿಗದಿಪಡಿಸಿ ಬಹುಶಃ ಮಾರ್ಚ್ ಫಸ್ಟ್ ವೀಕ್ ಇಲ್ಲ 2nd week ಒಳಗಡೆ ಇಲ್ಲೂ ಕೂಡ ಒಂದು ಉದ್ಯೋಗ ಮೇಳವನ್ನ ಕೋಲಾರ ನಗರದಲ್ಲಿ ಮಾಡುವಂತ ಕೆಲಸ ಮಾಡ್ತೇವೆ. ಎಲ್ಲ
ఇంకా